ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಪಿ ಎಸ್ ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ ಇವತ್ತು ದ್ವಿತೀಯ ಪಿ ಯು ಸಿ 2023 ವಾರ್ಷಿಕ ಪರೀಕ್ಷೆಗೆ ಕುಳಿತುಕೊಳ್ಳುವ ವಿದ್ಯಾರ್ಥಿಗಳಿಗೆ ಅತ್ಯಂತ ಮಹತ್ವದ ಒಂದು ಆದೇಶ ಇವತ್ತು ಇಲಾಖೆಯಿಂದ ಹೊರಬಿಡಲಾಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಈ ಒಂದು ಕಚೇರಿಯಿಂದ ಇವತ್ತು ಅಂತಿಮವಾದಂತಹ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಅಂತಿಮ ವೇಳಾಪಟ್ಟಿಯನ್ನು ಅಂದರೆ ಕೊನೆಯದಾಗಿರುವಂತಹ ಅಂತಿಮವಾದಂತಹ ವೇಳಾಪಟ್ಟಿಯನ್ನು ಈಗ ನಿಮ್ಮ ಮುಂದೆ ಆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂದರೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಎಂದು ಪ್ರಾರಂಭವಾಗ್ತಾ ಇದೆ ಹಾಗೂ ಯಾವ ದಿನ ಯಾವ ಪತ್ರಿಕೆ ಇರುತ್ತೆ ಅನ್ನುವಂಥದ್ದು ಅಂತಿಮವಾದಂತಹ ಒಂದು ವೇಳಾಪಟ್ಟಿ ಈ ಮೂಲಕ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಮೊದಲನೇದಾಗಿ ಈ ವರ್ಷದ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 9 ಮಾರ್ಚ್ 2023ರಂದು ಪ್ರಾರಂಭ ಆಗ್ತಾ ಇದೆ ಮೊದಲ ಪತ್ರಿಕೆ ಕನ್ನಡ ಅಥವಾ ಮತ್ತು ಅರೇಬಿಕ್ ಕನ್ನಡ ಮತ್ತು ಅರೇಬಿಕ್ ಅನ್ನುವಂತಹ ಮೊದಲ ಪತ್ರಿಕೆ ಎಲ್ಲ ಪ್ರಶ್ನೆಗಳು ಎಲ್ಲ ಒಂದು ಪತ್ರಿಕೆಗಳು ಬೆಳಗಿನ ವೇಳೆ 10:15 to 1:30 ನಡೆಯುತ್ತೆ ಮೊದಲನೇ ಪತ್ರಿಕೆ 9ನೇ ತಾರೀಕಿಗೆ ಕನ್ನಡ ಮತ್ತು ಅರೇಬಿಕ್ ಆಮೇಲೆ ಎರಡನೇದಾಗಿ 10ನೇ ತಾರೀಕು ಯಾವುದೇ ಶುಕ್ರವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಇನ್ನು ಶನಿವಾರ 11:30 ಗಣಿತಶಾಸ್ತ್ರ ಮತ್ತು ಶಿಕ್ಷಣಶಾಸ್ತ್ರ ಪತ್ರಿಕೆ ಅವತ್ತು ಇರುತ್ತೆ ಆಮೇಲೆ 12/3/2023 ಭಾನುವಾರ ರಜೆ ಅವತ್ತು ಯಾವ ಪತ್ರಿಕೆಯೂ ಕೂಡ ಇರೋದಿಲ್ಲ ಇನ್ನು 13/3/2023 ಸೋಮವಾರ ದಿನ ಅರ್ಥಶಾಸ್ತ್ರ ಪತ್ರಿಕೆ ಇರುತ್ತೆ ಆಮೇಲೆ 14ನೇ ತಾರೀಕಿಗೆ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಮನಃಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಮೂಲಗಣಿತ ಈ ಒಂದು ಪತ್ರಿಕೆ ಸಂಬಂಧಪಟ್ಟಂತೆ 14ನೇ ತಾರೀಕು ಪತ್ರಿಕೆ ಇರುತ್ತೆ ಇನ್ನು 15/3/2023 ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಭಾಷೆಯನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ 15/3 ಈ ಒಂದು ಪತ್ರಿಕೆ ಇರುತ್ತೆ ಇನ್ನು 16/3/2023 ತರ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ತರ್ಕಶಾಸ್ತ್ರ ತೆಗೆದುಕೊಂಡವರಿಗೆ ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ತೆಗೆದುಕೊಂಡವರಿಗೆ ವ್ಯವಹಾರ ಅಧ್ಯಯನ 16/3/2023 ಇರುತ್ತೆ ಇನ್ನು 17/3/2023 ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅನ್ನುವ ಪತ್ರಿಕೆ 17/3/2023 ಶುಕ್ರವಾರ ಇರುತ್ತೆ ಇನ್ನು ಶನಿವಾರ 18/3/2023 ಭೂಗೋಳಶಾಸ್ತ್ರ ಮತ್ತು ಜೀವಶಾಸ್ತ್ರ ಸಂಬಂಧಪಟ್ಟಂತಹ ಪತ್ರಿಕೆ ಇರುತ್ತೆ ಇನ್ನು 19/3/2023 ಭಾನುವಾರ ಅವತ್ತು ರಜೆ 23/2023 ಇತಿಹಾಸ ಮತ್ತು ಭೌತಶಾಸ್ತ್ರ ಅಂದರೆ 20ನೇ ತಾರೀಕಿಗೆ ಇತಿಹಾಸ ಮತ್ತು ಭೌತಶಾಸ್ತ್ರ ಪತ್ರಿಕೆ ಇರುತ್ತೆ 21/3/2023 ಹಿಂದಿ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುತ್ತೆ 21/3/2023 ಇನ್ನು ಬುಧವಾರ 22/3/2023 ಅವತ್ತು ಯುಗಾದಿ ಹಬ್ಬದ ಕಾರಣ ಅವತ್ತು ರಜೆ ಇರುತ್ತೆ ಇನ್ನು 22ರಂದು ರಜೆ ಇರುತ್ತೆ 23/3/2023 ಇಂಗ್ಲೀಷ್ ಪತ್ರಿಕೆ ನಡೆಯುತ್ತೆ ಇನ್ನು 24/3/2023 ಶುಕ್ರವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ನಂತರ 25/3/2023 ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಪತ್ರಿಕೆಗಳು 25/3/2023 ಇರುತ್ತೆ 26/3/2023 ಅವತ್ತು ಭಾನುವಾರ ರಜೆ ಹಾಗಾಗಿ ಯಾವುದೇ ಪತ್ರಿಕೆ ಇರೋದಿಲ್ಲ ಇನ್ನು 27/3/2023 ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಮತ್ತು ಗ್ರಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ ಪರೀಕ್ಷೆ 27/3/2023 ಇನ್ನು 28/3/2023 ಮಂಗಳವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಕೊನೆಯ ಪರೀಕ್ಷೆ 29/3/2023 ಬುಧವಾರ ಸಮಾಜಶಾಸ್ತ್ರ ವಿದ್ಯುನ್ಮಾನ ಶಾಸ್ತ್ರ ಮತ್ತು ಗಣಕ ವಿಜ್ಞಾನ ಈ ಪತ್ರಿಕೆಗಳು 29/3/2023 ಇರುತ್ತೆ ಹೀಗೆ 9ನೇ ತಾರೀಕಿಗೆ ಪ್ರಾರಂಭವಾದಂತಹ ದ್ವಿತೀಯ ಪಿ ಯು ಸಿ ಪರೀಕ್ಷೆ 29ನೇ ತಾರೀಕಿನವರೆಗೆ ನಡೀತಾ ಇದ್ದು ಈ ಒಂದು ಪತ್ರಿಕೆಯ ಪ್ರಕಾರ ವಿದ್ಯಾರ್ಥಿಗಳು ತಾವು ಯಾವ ರೀತಿ ಯಾವುದನ್ನು ಅಧ್ಯಯನ ಮಾಡಬೇಕು ಅನ್ನೋದನ್ನು ಅರಿತುಕೊಂಡು ಈ ಪತ್ರಿಕೆ ಯಶಸ್ವಿಯಾಗಿ ಈ ಒಂದು ಟೈಮ್ ಟೇಬಲನ್ನು ಫಾಲೋ ಮಾಡಿ ಯಶಸ್ವಿಯಾಗಿ ಪರೀಕ್ಷೆ ಬರೀತೀರಿ ಅನ್ನುವಂತಹ ಒಂದು ಒಳ್ಳೆಯ ಶುಭಾಶಯವನ್ನು ಕೋರುತ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ